ಗೋವಿಂದಗಿರಿ ತಾಂಡ ಶ್ರೀ ಕುಳೇಲಕ್ಕಮ್ಮ ದೇವಿ ರಸ್ತೆ ನಿರ್ಮಾಣ ಮಾಡಿ ಭಕ್ತರ ಮನವಿ. ಬಳ್ಳಾರಿ ಜಿಲ್ಲೆ ಕೂಳ್ಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ 20ನೇ ವಾರ್ಡ್ ಗೋವಿಂದಗಿರಿ ತಾಂಡದಲ್ಲಿರುವ ಶ್ರೀ ಕುಳೇಲಕ್ಕಮ್ಮ ದೇವಿ ದೇವಸ್ಥಾನಕ್ಕೆ ಸಂಪರ್ಕ ಕಲಿಸುವಂತಹ ರಸ್ತೆ ನಿರ್ಮಾಣ ಮಾಡಿಸಬೇಕೆಂದು ಸ್ಥಳೀಯ ಆಡಳಿತಕ್ಕೆ ಗ್ರಾಮಸ್ಥರು ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಕೂಳ್ಗಿ ಪಟ್ಟಣದ ಪ್ರಮುಖ ಶಕ್ತಿ ದೇವತೆಗಳಲ್ಲಿ ಒಂದು ಶ್ರೀ ಕುಳೇಲಕ್ಕಮ್ಮ ದೇವಿ. ವಿಶಿಷ್ಟವಾಗಿ ಆಚರಿಸುವ ಕುಳೇಲಕ್ಕಮ್ಮ ಜಾತ್ರೆಯನ್ನು ಪಟ್ಟಣದಲ್ಲಿ 3 ವರ್ಷಕ್ಕೊಮ್ಮೆ ಆಚರಿಸಲಾಗುತ್ತದೆ. ಎರಡು ದೇವಸ್ಥಾನ ಗುಳೇಲಕ್ಕಮ್ಮ ದೇವಿ ದೇವಸ್ಥಾನ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ಎರಡು ದೇವಸ್ಥಾನಗಳನ್ನು ಹೊಂದಿದೆ. ಉತ್ಸವ ಮೂರ್ತಿ ಕೂಳ್ಗಿ ಪಟ್ಟಣದ 10ನೇ ವಾರ್ಡ್ನಲ್ಲಿರುವ ತನ್ನದೇ ಆದ ದೇವಸ್ಥಾನದಲ್ಲಿರುತ್ತದೆ. ಇನ್ನೊಂದು ಮೂರ್ತಿ ಪಟ್ಟಣದಿಂದ ಗುಳೇಲಕ್ಕಮ್ಮ ರಸ್ತೆಯಿಂದ ಬಂದರೆ 2 ಕಿಲೋಮೀಟರ್, ಪ್ರಮುಖ ರಸ್ತೆ ಮಾರ್ಗ 6 ಕಿಲೋಮೀಟರ್ ಅಂತರದಲ್ಲಿರುವ ಗೋವಿಂದಗಿರಿ ತಾಂಡದಲ್ಲಿದೆ. ಅಸಂಖ್ಯಾತ ಭಕ್ತರನ್ನೊಳಗೊಂಡಿರುವ ದೇವಿಯ ಈ ಎರಡು ದೇವಸ್ಥಾನಗಳಿಗೆ ದೇವಿ ದರ್ಶನಕ್ಕಾಗಿ ಕೂಳ್ಗಿ ಪಟ್ಟಣಕ್ಕೂ ಗೋವಿಂದಗಿರಿ ತಾಂಡಕ್ಕೂ ಬರುತ್ತಾರೆ. ಇದು ತಲೆ ತಲಾಂತರದಿಂದ ರೂಢಿ ಸಂಪ್ರದಾಯವಾಗಿದೆ ಎಂದು ತಾಂಡದ ಹಿರಿಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತಾಂಡ ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ಸುಮಾರು 6 ಕಿಲೋಮೀಟರ್ ಅಂತರವಿದೆ. ಒಳಹಾದಿ ಸದ್ಯ ಕಾಲು ಹಾದಿಯಾಗಿರುವ ಮಾರ್ಗವು ಕೇವಲ 2 ಕಿಲೋಮೀಟರ್ ಅಂತರವಾಗಲಿದೆ. ಕಾರಣ, ಕಡಿಮೆ ಅಂತರದ 2 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಕುಳೇಲಕ್ಕಮ್ಮ ದೇವಸ್ಥಾನ, ಈ ದೇವಸ್ಥಾನ ಹಿಂಗ ಗೋವಿಂದಗಿರಿ ಗೋವಿಂದಪಟ್ಟಿ ಸುತ್ತಕೊಂಡ್ಬಂದೆ ಕನಿಷ್ಠ ಅಂದ್ರೂ 4-5 ಕಿಲೋಮೀಟರ್ ಆಗುತ್ತೆ. ಅದು ಈ ಕಡೆ ಶಾರ್ಟ್ ಕಟ್ ಬಂದರೆ ಕುಳೇಲಕ್ಕಮ್ಮ ದೇವಸ್ಥಾನಕ್ಕೆ ಬರೀ 2 ಕಿಲೋಮೀಟರ್, 2 ಕಿಲೋಮೀಟರ್ಿಂದ ಜಾಸ್ತಿ ಆಗೋಲ್ಲ. ಹಕ್ಕ ಬರೋದ್ರಿಂದ ಈ ಕಡೆ ಭಕ್ತ ಕಡಿ ಬರ್ತದೆ. ಆ ಕಡೆಯಿಂದ ಬಂದರೆ ಶಾರ್ಟ್ ಕಟ್ ಆಗಿ ಬಂದರೆ ಭಾಳ ಭಕ್ತರು ಅದರ ಭಕ್ತರು ಬಂದರೆ ಅನುಕೂಲ ಆಗುತ್ತೆ, ಮತ್ತು ರೈತರಿಗೂ ಅನುಕೂಲ ಆಗುತ್ತೆ, ಮತ್ತು ಶಾಲೆಯ ಇದಕ್ಕೆ ಹೋಗರಿಗೂ ಅನುಕೂಲ ಆಗುತ್ತೆ. ಅದು ಅದರಿಂದ ಈ ಮನವಿ ಮಾಡ್ತಾ ಇರೋದು ಅದೇ ವಿಚಾರ. ಯಾಕಂದರೆ ಅದೇ ಶೀಘ್ರದಲ್ಲಿ ಸ್ವಲ್ಪ ದೇವಸ್ಥಾನ ಸುತ್ತಮುತ್ತ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಎಲ್ಲ ಭಕ್ತರಿಗೂ ಮತ್ತು ಎಲ್ಲರಿಗೂ ಸ್ವಲ್ಪ ಸೇತು ಮಾಡಿಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಏನು ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಎಲ್ಲ ಸರಿ ಮೂಲ ಪುರಾತನ ದೇವಸ್ಥಾನ ಇದು ನನ್ನ ಹಳೆಯ ಹತ್ತಿರವಾಡಿನಲ್ಲಿ ಅದಕ್ಕೆ ಹತ್ತಿರವಾಡಿ ಬರ್ತಕ್ಕಂಥದ್ದು. ಅಲ್ಲಿ ಮೂಲ ಇಲ್ಲಿ ಕೂಡ ನಮ್ಮ ಮೂಲ ಸ್ಥಾನ ಇದ್ದರೆ ಅಲ್ಲಿ ನಾವು ಒಂದು ಉರಮ್ಮನ ಮುಂದೆ ಇದೊಂದು ಸ್ಥಾಪನೆ ಮಾಡಿದ್ದೆ. ಆದರೆ ವರ್ಷಕ್ಕೊಂದಲ್ಲಿ ನಾವೆಲ್ಲ ಬಂದು ಇಲ್ಲಿ ಕೂಡ ನಮ್ಮ ಜಾತ್ರೆ ಮಾಡ್ತೀವಿ. ಕೆಲವು ಭಕ್ತರುಗಳಿಗೆ ಏನೋ ಅಂದರೆ ಅಡ್ಡಾಡಕ್ಕೆ ದಾರಿ ಇಲ್ಲ, ಆ ದಾರಿಯನ್ನು ಕಲ್ಪಿಸ್ಕೊಟ್ರೆ ಇನ್ನೂ ಭಕ್ತಾದಿಗಳು ಹೆಚ್ಚಿದ್ದಾರೆ. ಇದು ಪುರಾತನದ ದೇವಸ್ಥಾನದ ಕಾರಣ ಕೆಲವು ನಮ್ಮ ಜಿಲ್ಲೆಯಿಂದ ಮೂಲೆ ಮೂಲೆಗಳಿಂದ ಬರ್ತಿದ್ದಾರೆ. ಇದಕ್ಕೇನು ದಾರಿ ಇಲ್ಲದಾಗಿ ಅನೇಕ ಭಕ್ತಾದಿಗಳು ಬರೋದಕ್ಕೆ ತೊಂದರೆ ಆಗಿದೆ. ಅದು ಮಾಡಿ ನಾವು ಪಟ್ಟಣ ಪಂಚಾಯತಿಗೂ ಹಾಗೂ ನಮ್ಮ MLA ಸಾಹೇಬಿಗೂ ಒಂದು ಸಮರ್ಥನೆ ಇಷ್ಟಪಡ್ತೇವೆ. ದಯಮಾಡಿ ಇದೊಂದನ್ನು ಈಡೇರಿಸಿಬಿಟ್ರೆ ಅವರಿಗೆ ನಮ್ಮ ಗೋವಿಂದಗಿರಿ ತಾಂಡ ಹಾಗೂ ನಮ್ಮ ಕೂಳ್ಳಿಗೆ ಸಮಸ್ತ ಪಟ್ಟಣವನ್ನು ಚಿರಋಣಿ ಆಗುತ್ತೆ ಅಂತ ತಿಳಿಸಿದೆ. ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ 20ನೇ ವಾರ್ಡ್ ಸದಸ್ಯರಾದ ಭಾಷಾ ನಾಯಕ್, 10ನೇ ವಾರ್ಡ್ ಸದಸ್ಯ ಸಿರಿಬಿ ಮಂಜುನಾಥ್, 19ನೇ ವಾರ್ಡ್ ಸದಸ್ಯ ಸೂರ್ಯ ನಾಯಕ್, ಗ್ರಾಮಸ್ಥರಾದ ಪೂಜಾರಿ ಲಕ್ಷ್ಮಣ್ ನಾಯಕ್, ದೇವರಾಜ್ ನಾಯಕ್, ಲಕ್ಷ್ಮಣ್ ನಾಯಕ್, ಎಲ್ ಪ್ರದೀಪ್ ನಾಯಕ್, ಶಂಕರ್ ನಾಯಕ್, ಬಣ್ಕರ್ ಚೆನ್ನ ನಾಯಕ್, ರೇಚನ್ನ ನಾಯಕ್, ದೇವಾಲ್ ನಾಯಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.